ಚಂದ್ರವಲ್ಲಿಯ ಮನಸ್ಸಿನಲ್ಲಿ ಯಾರೋ ಪುರುಷರಿದ್ದಾರೆ, ಅವಳನ್ನು ಆಕರ್ಷಣೆ ಮಾಡಿಬಿಟ್ಟಿದ್ದಾರೆ. ಇದು ಅಕ್ಕ ನನ್ನ ಅನುಮಾನ. ಸಾಕ್ಷಿ ಇಲ್ಲದೆ ಯಾರ ಬಗ್ಗೆನೂ ಅನುಮಾನಿಸಿ ಮಾತಾಡಬಾರ್ದು, ಅದರಲ್ಲೂ ನಮ್ಮ ಒಡ ಹುಟ್ಟಿದವ್ರ ಬಗ್ಗೆ. ಸೂರ್ಯ ಮುಳುಗೋದ್ರ ಒಳಗಾಗಿ ನಿನಗೆ ಸಾಕ್ಷಿನ ಕೊಡ್ತೀನಿ. ಆ ಚಂದ್ರವಲ್ಲಿಯ ಮನಸ್ಸಿನಲ್ಲಿ ಯಾರೋ ಇದ್ದಾರೆ. ನಾವು 5 ಜನ ಅಕ್ಕ ತಂಗಿ. ಒಂದ್ ವೇಳೆ ನಿನ್ನ ಅನುಮಾನ ನಿಜವಾದ್ರೆ 5ರಲ್ಲಿ ಒಬ್ಬಳು ಸತ್ತೇ ಹೋಗ್ತಾಳೆ. ಒಂದ್ ವೇಳೆ ನಿನ್ನ ಅನುಮಾನ ಸುಳ್ಳಾದ್ರೆ ಆಗಲೂ 5ರಲ್ಲಿ ಒಬ್ಬರು ಸತ್ತು ಹೋಗ್ತಾರೆ. ಮುಖದಲ್ಲಿರೋ ಕಳೆ ನೋಡಿ ಶಂಭುಲಿಂಗ ಹೇಗ್ ಹೊಳಿತಾ ಇದೆ. ಇನ್ನೇನ್ ಚಾಮರ ಸ್ವಾಮಿಗಳೇ, ದಾಕ್ಷಾಯಿಣಿ ಜೊತೆ ಮದ್ವೆ ಅಲ್ವಾ? ಇನ್ನೊಂದ್ 6-8 ವಾರ ಹೋದ್ರೆ ನಮ್ ವಿಶ್ವಂಗು ದಾಕ್ಷಾಯಿಣಿಗೂ ಮದ್ವೆ, ಮಕ್ಕಳ ಕಳೆ ಇಲ್ದೆ ಇರತ್ತಾ? ಶಂಭುಲಿಂಗ ನೀನೇ ತಾನೇ ಹೇಳಿದ್ದು ವಿಧವೆ ನಮ್ ಮದ್ವೆ ಆಗುವಂತ. ಓ, ಹಾಗಾದ್ರೆ ಅವನ್ ಹೇಳ್ದ ಅಂತ ನೀನ್ ಮದ್ವೆ ಆಗ್ತಿರೋದು? ನಿನ್ ಮನ್ಸಲ್ಲಿ ಏನ್ ಮದ್ವೆ ಆಗ್ಬೇಕು ಅಂತ ಇಲ್ಲ ಚಾಮರಾಜ್ ಸ್ವಾಮಿಗಳೇ, ನನ್ನ ಮನ್ಸಿಂದನೇ ಮದ್ವೆ ಆಗ್ತಿರೋದು. ನೀವೆಲ್ಲ ಹಂಗ ನನ್ನ ರೇಗಿಸ್ಬೇಡಿ, ನಂಗೆ ತುಂಬಾ ನಾಚಿಕೆ ಆಗುತ್ತೆ. ವಿಶ್ವ, ಮದ್ವೆ ಆಗ್ದಿರೋರ್ಗೆ ಒಂದೇ ಒಂದ್ ಚಿಂತೆ, ಮದ್ವೆ ಆದವ್ರಿಗೆ 1000 ಚಿಂತೆ. ಇದೆಲ್ಲ ನಿನ್ಗೆಲ್ಲ ಅರ್ಥ ಆಗತ್ ಬಿಡು. ಓ ಶಂಭುಲಿಂಗ, ರೇವತಿ ಶಿವಣ್ಣ ಸಿಗ್ಲಿ ತಡಿ, ಅವಳಿಗೆ ಹೇಳಿ ನಿಂಗೆ ಸರಿಯಾಗಿ ಮಾಡಿಸ್ತೀನಿ. ಅಯ್ಯೋ, ಯಾಕೆ ಬುದ್ಧಿ, ನಮ್ಮ ತಮಾಷೆಯಿಂದ ನಿಮ್ಗೇನಾದ್ರೆ ಕಿರಿಕಿರಿ ಆಯ್ತಾ? ಇಲ್ಲ ಶಂಭುಲಿಂಗ, ಕಾಕಭೂಷಣ ಮುನಿಗಳು ಕಾಣಿಸ್ಕೊಂಡಿದೆ, ಅವ್ರು ಹೇಳಿದ ನೆನಪಾಯ್ತು. ಏನ್ ಸೂಚನೆ ಕೊಟ್ರು ಬುದ್ಧಿ? ಅವ್ರು ಕೊಟ್ಟಿರೋ ಈ ನಕಾಶೆಯನ್ನು ಆಗಾಗ ನೋಡ್ತಾ ಇರಬೇಕು. ಹಾಗೆ ನೋಡೋದ್ರಿಂದ ಈ ರಾಜ್ಯದ ಯಾವ ದಿಕ್ಕಿನಲ್ಲಿ ಸಮಸ್ಯೆ ಇದೆ ಅಂತ ನಮ್ಗೆ ಗೊತ್ತಾಗತ್ತೆ. ಆ ದಿಕ್ಕಿನೆಡೆಗೆ ನಾವು ಹೋಗಬೇಕು. ಒಂದ್ಸಲ ನೋಡಿ ಬುದ್ಧಿ, ಪೂರ್ವ ದಿಕ್ಕಿಗೆ ಹೋಗ್ಬೇಕು.